ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ಬಹಳನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟಿವಿ ನೋಡ್ತಾ ಇಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಈ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಕೂತು ಭಾಗವಹಿಸೋದಕ್ಕೆ ನೀವು ಕೂಡ ಪ್ರಯತ್ನ ಪಡಿ ಅಂತ ಹೇಳ್ತಾ ಈಗ ಸಿನಿ ಕ್ವಿಜ್ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಾಲ್ಕು ಕುಟುಂಬಗಳು, ಸೋಗಾಲ ಕುಟುಂಬ, ಕದಂ ಕುಟುಂಬ, ಹರ್ಷ ಕುಟುಂಬ ಮತ್ತು ಅಮೃತ ವರ್ಷಿಣಿ ಕುಟುಂಬಕ್ಕೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮ ಪ್ರಾರಂಭ ಮಾಡೋಣ, ಆದರೆ ಅದಕ್ಕಿಂತ ಮುಂಚೆ ನಿಮ್ಮಗಳ ಪರಿಚಯ ಆಗಬೇಕಲ್ಲ, ಪ್ರತಿ ಕುಟುಂಬದ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಸೋಗಾಲ ಕುಟುಂಬದ ಪರಿಚಯ ಮಾಡ್ಕೊಡಿ ಸರ್. ಸೋಗಾಲ ನಾಗೇಂದ್ರನಾದ ನಾನು, ಇವರು ನನ್ನ ಸಹೋದರ ಸಂಬಂಧಿ ಶ್ರೀಮತಿ ಗಾಯತ್ರಿ ಸೋಗಾಲ್ ಅವರ, ಇವರು ನನ್ನ ಮಗಳು ಡಾಕ್ಟರ್ ಸೌಮ್ಯ ಸೋಗಾಲ್, ಅವನು ನಮ್ಮ ಅಣ್ಣನ ಮಗ ರಾಮ್ ಪ್ರಸಾದ್ ಸೋಗಾಲ್. ಓಕೆ, ಸೋಗಾಲ ಕುಟುಂಬಕ್ಕೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಚೆನ್ನಾಗಿ ಆಟಾಡಿ ಎಲ್ರು. ಅಂದ್ರೆ ಸೋಗಾಲ ಕುಟುಂಬ ಅಂದ್ರೆ ಏನ್ ಸರ್, ಇದ್ರ ಹಿನ್ನೆಲೆ ಏನಂತ? ಸೋಗಾಲ ಅನ್ನೋದು ನಮ್ಮ ವಂಶಧರ ಇದ್ದ ಊರದು, ಆ ಊರೇ ಅವ್ರದೇ ಆಗಿತ್ತು ಸುಮಾರು 200 ವರ್ಷಗಳಿಂದ. ಕಾಲಾನಂತರ ಕಾರಣಾಂತರದಿಂದ ಎಲ್ಲ ಚದುರು ಹೊಟ್ಟೋಗ್ಬಿಟ್ಟಿದ್ದಾರೆ. ಅದ್ರ ನೆನಪಾಗಿ ನಾವು ಹಿಂದೆ ಅಥವಾ ಮುಂದೆ ಈ ಸೋಗಾಲ ಅನ್ನೋದನ್ನ ನಾವು ಸೇರಿಸ್ಕೊಂಡಿದ್ದೀವಿ. ಎಲ್ಲಿ ಬರುತ್ತೆ ಇದು? ಚನ್ನಪಟ್ಟಣ ಆತರ ತಾಲೂಕು, ಚನ್ನಪಟ್ಟಣ. ಅಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ತಾಯಿ ಇದ್ದ ಊರು, ಹುಟ್ಟಿದ ಊರದು. ಓಕೆ, ಸೋಗಾಲ ಕುಟುಂಬಕ್ಕೆ ಸಿನಿ ಕ್ವಿಜ್ಗೆ ಮತ್ತೊಂದ್ಸಲ ಸ್ವಾಗತ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಟಾಡಿ. ಇನ್ನ ಕದಂ ಕುಟುಂಬ, ಕದಂ ಕುಟುಂಬದ ಪರಿಚಯ ಮಾಡ್ಕೊಡಿ ಸರ್. ಪ್ರಕಾಶ್ ರಾವ್ ಕದಂ ಅಂತ, ಇವ್ರು ನಮ್ಮ ಧರ್ಮಪತ್ನಿ ಸುಶೀಲಾ ಪ್ರಕಾಶ್, ನಮಸ್ತೆ. ಇವರು ನಮ್ಮ ಕಸಿನ್ ಸಿಸ್ಟರು ಕಲಾವತಿ ಬೂರ್ತಿರಾವ್ ಅಂತ, ಆ ಕಡೆಯವರು ನನ್ನ ತಂಗಿ ಜಯಲಕ್ಷ್ಮಿ ಭೀಮರಾವ್ ಅಂತ, ಹಲಗೂರು ಮಳವಳ್ಳಿ ಹತ್ರ ಹಲಗೂರಿಂದ ಬಂದಿದ್ದಾರೆ. ಇವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಇಲ್ಲಿ ಭಾಗವಹಿಸೋದಕ್ಕೆ ಶಿವಮೊಗ್ಗದಿಂದ ಬಂದಿದ್ದಾರೆ. ಸೂಪರ್. ನಾವು ಶಿವಮೊಗ್ಗದ, ಇಲ್ಲ ಬೆಂಗಳೂರಿನಿಂದ ಬಂದಿದ್ದೀವಿ. ಅಂದ್ರೆ ಈ ಕದಂ ಅಂದ್ರೆ ಏನು ಸರ್? ಅದು ನಮ್ಮ ಸರ್ನೇಮು, ಫ್ಯಾಮಿಲಿ ಇದು, ಫ್ಯಾಮಿಲಿ ಕದಂ ಕುಟುಂಬ ಅಂತ ಹೇಳಿ. ಮರಾಠದಲ್ಲಿ ಕದಂ ಅಂತ ಬರುತ್ತೆ. ಮರಾಠದಲ್ಲಿ ಕದಂ ಅಂತ ಬರುತ್ತೆ. ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಬಂದಿರೋದು ಬಹಳ ಖುಷಿ ಆಯ್ತು. ನಿಮಗೂ ಕೂಡ ಆಲ್ ದ ಬೆಸ್ಟ್, ಚೆನ್ನಾಗಿ ಆಟಾಡಿ. ಓಕೆ, ಇನ್ನು ಈ ಕಡೆ ಹರ್ಷ ಕುಟುಂಬ ಇದೆ, ಹರ್ಷ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಅಂತ. ಇವರು ನಮ್ಮ ತಂದೆ ವೀರೇಶ್, ಇವರು ನಮ್ಮ ತಾಯಿ ಸಂಗಮ್ಮ ಅಂತ, ಅವಳು ನನ್ನ ತಂಗಿ ಹರ್ಷ. ನಾವು ಗದಗಿಂದ ಬಂದಿದ್ವಿ. ಓಕೆ, ಹರ್ಷ ಅವ್ರ ಹೆಸರು ಇಟ್ಟಿದ್ದೀರಾ? ಹೌದು, ಲಕ್ಕಿ ಅಂತ ಹೇಳ್ಬಿಟ್ಟು, ಚಿಕ್ಕವಳು ಲಕ್ಕಿ ಆಗ್ತಾಳೆ ಅಂತ. ಓಕೆ, ಹರ್ಷ ಕುಟುಂಬಕ್ಕೂ ಕೂಡ ಸಿನಿ ಕ್ವಿಜ್ಗೆ ಮತ್ತೊಂದ್ಸಲ ಸ್ವಾಗತ. ಚೆನ್ನಾಗಿ ಆಟಾಡಿ, ಆಲ್ ದ ಬೆಸ್ಟ್. ಇನ್ನು ಈ ಕಡೆ ಅಮೃತ ವರ್ಷಿಣಿ ಕುಟುಂಬ ಇದೆ, ಅಮೃತ ವರ್ಷಿಣಿ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾಸಿನಿ ಅಂತ, ಬೆಂಗಳೂರಲ್ಲೇ ಇದ್ದೀನಿ. ರೀಟೇಲ್ ಸೇಲ್ಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವರು ನನ್ನ ತಮ್ಮ ಬಾಲಕೃಷ್ಣ ಪ್ರಸಾದ್ ಅಂತ, ಎಮ್ ಎನ್ ಸಿಯಲ್ಲಿ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವಳು ನನ್ನ ತಂಗಿ ನಾಗಶ್ರೀ, ಶಿಸ್ ಅ ಹೋಮ್ ಮೇಕರ್. ಅವರು ಉಮಾಶಂಕರ್ ಅಂತ ನನ್ನ ಕಸಿನ್ನು, ಅವರು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಒಂದು ಎಮ್ ಎನ್ ಸಿ ಕಂಪನಿಯಲ್ಲಿ. ಓಕೆ, ಅಮೃತ ವರ್ಷಿಣಿ ಅಂದರೆ? ಅಮೃತ ವರ್ಷಿಣಿ ರಾಗ ನಮ್ಮೆಲ್ರಿಗೂ ತುಂಬ ಇಷ್ಟ. ಮಳೆ ಸೀಸನ್ ಬೇರೆ ಈಗ, ಸೊ ಹಿಂಗಾಗಿ ನಾವು ಆ ಹೆಸರನ್ನ ಆರಿಸ್ಕೊಂಡಿದ್ದೀವಿ. ಓಕೆ, ಅಂದರೆ ನೀವು ಹಾಡ್ತೀರಾ? ಓಕೆ, ಹಾಗಾದ್ರೆ ನಿಮ್ಮ ಕಡೆಯಿಂದ ಹಾಡಿರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಕಾರ್ಯಕ್ರಮದಲ್ಲಿ. ಸೊ ಅಮೃತ ವರ್ಷಿಣಿ ಕುಟುಂಬಕ್ಕೂ ಕೂಡ ಮತ್ತೊಂದ್ಸಲ ಸಿನಿ ಕ್ವಿಜ್ಗೆ ಸ್ವಾಗತ. ಚೆನ್ನಾಗಿ ಆಟಾಡಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಓಕೆ, ಈಗ ನಾಲ್ಕು ಕುಟುಂಬಗಳ ಪರಿಚಯ ಆಯಿತು, ಆಟ ಸ್ಟಾರ್ಟ್ ಮಾಡಬೇಡ ಅಲ್ಲ. ಅದಕ್ಕಿಂತ ಮುಂಚೆ ನಾನು ಚಿಕ್ಕದಾಗಿ ರೂಲ್ಸ್ ಹೇಳ್ತೀನಿ. ಒಟ್ಟು 4 ಸುತ್ತುಗಳಿರುತ್ತೆ, ಅದಲ್ ಬದಲ್ ಸುತ್ತು ನಾವು ಆಚೆಚೆ ಮಾಡಿ ಜಮ್ಮಲ್ ಮಾಡಿಕೊಡ್ತೀವಿ. ಅದನ್ನು ನೀವು ಸರಿಯಾಗಿ ಹೇಳಬೇಕು. ಗೆಸ್ ಮಾಡೋದಕ್ಕೆ 30 ಕಾಲಾವಕಾಶ ಇರುತ್ತೆ. 3 ಪ್ರಶ್ನೆಗಳನ್ನ ಕೇಳ್ತೀವಿ, ಪ್ರತಿ ಸರಿಯಾದ ಉತ್ತರಕ್ಕೆ 20 ಅಂಕ ಇರುತ್ತೆ. ಓಕೆನಾ? ಇನ್ನು 2ನೇ ರೌಂಡು ನಕ್ಷತ್ರ. ಯಾರಾದರೂ ಒಬ್ರು ಬಂದು, ನಾನೇ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ, ಚೀಟಿ ಎತ್ತಿದಾಗ ಅಲ್ಲಿ ಯಾವ ಸ್ಟಾರು ಅಥವಾ ನಿರ್ದೇಶಕ ನಿರ್ಮಾಪಕನ ಹೆಸರು ಬರುತ್ತೋ ಅವ್ರ ಮೇಲೆ 3 ಪ್ರಶ್ನೆನ ಕೇಳ್ತೀವಿ. ಅಲ್ಲಿ ನಿಮಗೆ ಆಪ್ಷನ್ ಕೂಡ ಇರುತ್ತೆ, ಪ್ರತಿ ಸರಿಯಾದ ಉತ್ತರಕ್ಕೆ 20 ಅಂಕ. 3ನೇದು ಚಿತ್ರಜಗತ್ತು. ಚಿತ್ರಜಗತ್ತಿನಲ್ಲೂ ಕೂಡ 3 ಪ್ರಶ್ನೆಗಳನ್ನ ಕೇಳ್ತೀವಿ. ಕೆಲವೊಂದೆಲ್ಲ ನಾವು ಸ್ವಲ್ಪ ಮರ್ಜ್ ಮಾಡಿ ಕೊಟ್ಟಿರ್ತೀವಿ, ನೀವು ಅದನ್ನು ಗೆಸ್ ಮಾಡಬೇಕಾಗತ್ತೆ. ಮತ್ತು ಚಿತ್ರಗಳನ್ನ ಕೊಟ್ಟಿರ್ತೀವಿ, ಅದನ್ನು ಗೆಸ್ ಮಾಡಿಬಿಟ್ಟು ಇದು ಯಾವ ಸಿನಿಮಾದ ಹೆಸರು ಅಂತ ಹೇಳಬೇಕಾಗತ್ತೆ. ಇನ್ನು ಲಾಸ್ಟ್ನೇ ಸುತ್ತು ನಟ ಭಯಂಕರ. ಟೀಮಿಂದ ಯಾರಾದರೂ ಒಬ್ಬರು ಬಂದು ಇಲ್ಲಿ ಅನಾಕ್ಟ್ ಮಾಡಬೇಕು. ಗೆಸ್ ಮಾಡಿದ್ರೆ ಪ್ರತಿ ಸರಿಯಾದ ಉತ್ತರಕ್ಕೆ 20 ಅಂಕಗಳಿರುತ್ತೆ. ಒಂದು ವೇಳೆ ನೀವು ಸುಳಿವನ್ನೇನಾದರೂ ತೊಗೊಂಡ್ರೆ 10 ಅಂಕ ಮೈನಸ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ವಾ ರೂಲ್ಸ್ ಎಲ್ಲ?
ಸಿನಿಕ್ವಿಸ್ ನೋಡಿರ್ತೀರಾ, ಹಾಗಾಗಿ ನಿಮಗೆಲ್ಲ ಗೊತ್ತಿರುತ್ತೆ, ಪ್ರಿಪೇರ್ ಆಗೇ ಬಂದಿರ್ತೀರಾ. ಓಕೆ, ನೋಡೋಣ ಹೇಗೆ ಆಡ್ತೀರಾ ಅಂತ. ಆಟನ ಶುರು ಮಾಡಬೇಡೋಣ ಅಲ್ಲ. ಓಕೆ, ಹಾಗಾದರೆ ಆಟನ ಪ್ರಾರಂಭ ಮಾಡೋಣ. ಸೋಗಾಲ ಕುಟುಂಬದಿಂದ ಅದಲ್ ಬದಲ್ ಸುತ್ತಿನ ಮೂಲಕ. ಸೊ ಮೊದಲನೇ ಸುತ್ತು ಅದಲ್ ಬದಲ್. ಈಗ ನಮ್ಮ ಸೋಗಾಲ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ಲ ಡಿ ಲು ವ ಲಿ ಬೆ ದ ಮ. ಬೆಳುವಲದ ಮಡಿಲಲ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಸೋಗಲ ಕುಟುಂಬ ಒಳ್ಳೆ ಆರಂಭನೇ ಕೊಟ್ಟಿದ್ದೀರಾ, ಉತ್ತಮ ಆರಂಭನ ನೀಡಿದ್ದೀರಾ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದೀರಾ, ಸೂಪರ್. ಓಕೆ, ಈಗ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಯ್ಯೋ, ಇನ್ನು ನಾನು ಓದ್ತಾ ಇದ್ದೀನಿ, ಆಗಲೇ ಉತ್ತರ ಕೊಟ್ಟಿದ್ದಾರೆ, ಆದರೆ ನಾನು ನಾನೊಂದ್ಸಲ ಓದ್ಬಿಡ್ತೀನಿ. ಡು ಹೂ ಡು ಟ ಗಿ ಹೂ ದ ಗಾ. ಹುಡುಗಾಟದ ಹುಡುಗಿ. ಹುಡುಗಾಟದ ಹುಡುಗಿ ಅಂತ ಪಟ್ಟ ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಹುಡುಗಾಟದ ಹುಡುಗಿ ಸರಿಯಾದ ಉತ್ತರ. ಇನ್ನು ಅದು ಸ್ಕ್ರೀನ್ ಮೇಲೆ ಬಂತು, ನನಗೆ ಕಾಣಿಸ್ತಾನೆ ಇಲ್ಲ, ಆಗಲೇ ಉತ್ತರ ಹೇಳ್ಬಿಟ್ಟಿದ್ರು ಅವರು. ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನು ಹೋ ಟಿ ಸಿ ದ ಹೇ ಮೇ ಲು. ಹೆಣ್ಣು ಮೆಟ್ಟಿದ ಮೆಟ್ಟಲು. ಹೆಣ್ಣು ಮೆಟ್ಟಿದ ಹೊಸಿಲು. ಹೆಣ್ಣು ಮೆಟ್ಟಿದ ಹೊಸಿಲು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸ್ವಲ್ಪ ಮಿಸ್ ಆಗೋಯ್ತು, ಆಚೀಚೆ ಆಗೋಯ್ತು. ಸರಿಯಾದ ಉತ್ತರ ಹೊಸಿಲು ಮೆಟ್ಟಿದ ಹೆಣ್ಣು. ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಅದರ ಪದ ಆ ಕಡೆ ಈ ಕಡೆ ಆಗೋಯ್ತು, ಪರವಾಗಿಲ್ಲ. ಈಗ ಮೂರರಲ್ಲಿ ಎರಡಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನು ಗಳಿಸಿದಿರ. ಓಕೆ, ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಆ ಲಾಸ್ಟ್ನೇದು ಒಂಚೂರು ಸರಿಯಾಗಿ ಹೇಳಿದ್ರೆ 3-3 ಸರಿಯಾಗಿ ಉತ್ತರ ಕೊಡ್ಬೋದಾಗಿತ್ತು, ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಆಟ ಆಡಿದ್ರಿ, ಒಳ್ಳೆ ಸ್ಟಾರ್ಟ್ ಕೊಟ್ರಿ, 40 ಅಂಕನ ಗಳಿಸಿದ್ರ. ನೆಕ್ಸ್ಟ್ ರೌಂಡಲ್ಲಿ ಔಟ್ ಆಫ್ ಹೋಗಿ ತಗೊಳ್ಳಿ, ಆಯ್ತಾ? ಆಲ್ ದ ಬೆಸ್ಟ್. ಎಸ್, ಈಗ ಕದಂ ಕುಟುಂಬ ಆಟಾಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಕದಂ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರು ತ ಗ ಬೆಂ ಭೂ ಲು. ಬೆಂಗಳೂರು ಭೂತ. ಬೆಂಗಳೂರು ಭೂತ. ಓಕೆ, ಬೆಂಗಳೂರು ಭೂತ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಉತ್ತರ ಕರೆಕ್ಟ್ ಆಗಿದೆ. ಯಾರಾದರೂ ನೋಡಿದ್ದೀರಾ ಸರ್ ಬೆಂಗಳೂರು ಭೂತ? ಕಾಣಿಸಿರೋರಿಗೆ ಗೊತ್ತಷ್ಟೇ. ನಿಜ, ಅದೆಲ್ಲ ಒಂದು ಅದು ಇದೆಯೋ ಇಲ್ವೋ ಯಾರಿಗೂ ಗೊತ್ತಿರಲ್ಲ, ಬಟ್ ವಾಡಿಕೆ ಇದೆ ಮಾತಾಡೋದಷ್ಟೇ. ಓಕೆ, ಮೊದಲೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಮುಂದಕ್ಕೆ ಹೋಗ್ಬೇಡ, ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತಿ ಥಿ ಅ ಪ ಪ ಲು ರು ಅ ಗ ಗ. ಅಪರೂಪದ ಅತಿಥಿಗಳು. ಅಪರೂಪದ ಅತಿಥಿಗಳು. ಓಕೆ, ಅಪರೂಪದ ಅತಿಥಿಗಳು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಎರಡೂ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬೇಡ, ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾಂ ನ ತೆ ಗ ಮ ಲ್ಯ ನಂ ಸಿ. ಮನಸ್ಸಿನಂತೆ ಮಾಂಗಲ್ಯ. ಮನಸ್ಸಿನಂತೆ ಮಾಂಗಲ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಮೂರಕ್ಕೆ ಮೂರು ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ರ. ಸೂಪರ್, ಸಖತ್ತಾಗಿ ಆಟ ಆಡಿದ್ರಿ, ವೆಲ್ ಪ್ಲೇಡ್. ಈ ಕಡೆ ಹರ್ಷ ಕುಟುಂಬ ರೆಡಿ ಇದ್ದೀರಾ ಅಲ್ಲ?
ಹರ್ಷ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ನ ಹು ಗಿ ಗು ಜ ಗೀಜಗನಗೂಡು. ಗೀಜಗನಗೂಡು ಅಂತ ಪಟ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಗ ಅ ಧ ನು ಬಂ ರ ಅನುರಾಗ ಬಂಧ. ಅನುರಾಗ ಬಂಧನ. ಅನುರಾಗ ಬಂಧನ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ಸರಿಯಾದ ಉತ್ತರ. ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಮ ಸಂ ಮ ಧು ಗ ಮಧುರ ಸಂಗಮ. ಮಧುರ ಸಂಗಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ. ಸರಿಯಾಗಿದೆ ಅಂತ ನೋಡ್ಬಿಡೋಣ. ಉತ್ತರ ಸರಿಯಾಗಿದೆಯಾ? ಮಧುರ ಸಂಗಮ ಸರಿಯಾದ ಉತ್ತರ. ಹರ್ಷ ಕುಟುಂಬ, ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕನ ಗಳಿಸಿದಿರಾ. ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ. ಈಗ ಹರ್ಷ ಕುಟುಂಬಕ್ಕೆ ಮೂರನೇ ಪ್ರಶ್ನೆ ಬರಲಿ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ. ರ ಮ ಸಂ ಮ ಧು ಗ ಮಧುರ ಸಂಗಮ. ಮಧುರ ಸಂಗಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಮೂರಕ್ಕೆ ಮೂರು ಸರಿಯಾದ ಉತ್ತರವನ್ನು ಕೊಟ್ಟಿರಿ. ಬಹಳ ಬೇಗ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ರ. ವೆರಿ ನೈಸ್, ವೆರಿ ವೆಲ್ ಪ್ಲೇಡ್. ಓಕೆ, ಈಗ ಮುಂದಕ್ಕೆ ಹೋಗ್ಬಿಡೋಣ. ಅಮೃತ ವರ್ಷಿಣಿ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ಅಮೃತ ವರ್ಷಿಣಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ತಿ ವ ಯ ಳು ಸ ಸವತಿಯ ನೆರಳು. ಸತಿಯ ನೆರಳು. ಸವತಿಯ ನೆರಳು. ಸಾರಿ, ಸವತಿಯ ನೆರಳು. ಓಕೆ, ಸವತಿಯ ನೆರಳು ಅಂತ ಇವರು ಕೂಡ ಬಹಳ ಬೇಗ ಉತ್ತರ ಕೊಟ್ಟಿದ್ದಾರೆ. ಸರಿಯಾಗಿದೆಯಾ ನೋಡೋಣ ಉತ್ತರ. ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ ಎರಡನೇ ಪ್ರಶ್ನೆ ನೋಡೋಣ ಅಲ್ಲ. ಓಕೆ, ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೇ ಮ ಗೆ ಪಿ ಲಿ ಸಂ ಮಲ್ಲಿಗೆ ಸಂಪಿಗೆ. ಮಲ್ಲಿಗೆ ಸಂಪಿಗೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಎರಡಕ್ಕೆ ಉತ್ತರ ಕೊಟ್ಟು ಈಗ 40 ಅಂಕನ ಗಳಿಸಿದ್ರ. ಮೂರನೇದು ಕೊಡ್ತೀರಲ್ಲ ಸರಿಯಾಗಿ. ಓಕೆ, ಈಗ ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲು ರ ಪ ಸ ಲಿ ರ ಮ ಮರಳು ಸರಪಳಿ. ಮರಳು ಸರಪಳಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೂರಕ್ಕೆ ಮೂರು ಸರಿಯಾದ ಉತ್ತರವನ್ನು ಕೊಟ್ಟು 60 ಅಂಕನ ಗಳಿಸಿದ್ರ. ಸಾಕತ್ತಾಗಿ ಆಟ ಆಡಿದ್ರಿ. ಈಗ ಅದಲ್ ಬದಲ್ ಸುತ್ತು ಕಂಪ್ಲೀಟ್ ಆಗಿದೆ. ಈ ಸುತ್ತು ಕಂಪ್ಲೀಟ್ ಆಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕ ಗಳಿಸಿದೆ ನೋಡೋಣ ಅಲ್ಲ. ಓಕೆ, ಅದಲ್ ಬದಲ್ ಸುತ್ತು ಮುಗಿದಿದೆ. ಸೋಗಾಲ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 40. ಕದಂ ಕುಟುಂಬ ಗಳಿಸಿರುವಂತಹ ಅಂಕಗಳು 60. ಓ ಸೂಪರ್. ಹರ್ಷ ಕುಟುಂಬ ಗಳಿಸಿರುವಂತಹ ಅಂಕಗಳು 60. ಅಮೃತ ವರ್ಷಿಣಿ ಕುಟುಂಬ ಗಳಿಸಿರುವಂತಹ ಅಂಕ 60. ಎಲ್ಲರೂ ತುಂಬ ಚೆನ್ನಾಗಿ ಆಟಾಡಿದ್ರಿ ಈ ಸುತ್ತಿನಲ್ಲಿ. ಅದು ಸ್ವಲ್ಪ ಅದಲ್ ಬದಲಾಗೋಯ್ತು ಪದ ಬಿಟ್ಟರೆ. ಅವರು ಚೆನ್ನಾಗಿ ಗೆಸ್ ಮಾಡಿದರು. ಫಸ್ಟ್ ರೌಂಡು ಅದಲ್ ಬದಲಂತೂ ಸೂಪರಾಗಿ ಮುಗಿಸಿದ್ರ ಎಲ್ಲರೂ. ಸೆಕೆಂಡ್ ರೌಂಡಲ್ಲೂ ಇದೇ ಜೋಶು, ಇದೇ ಕಾನ್ಫಿಡೆನ್ಸ್ ಇರಬೇಕು. ಓಕೆ, ಸೆಕೆಂಡ್ ರೌಂಡಿಗೆ ಹೋಗ್ಬಿಡೋಣ. ಓಕೆ, ನಮ್ಮ ಮುಂದಿನ ಸುತ್ತು ನಕ್ಷತ್ರ. ಈ ಸುತ್ತಿನಲ್ಲಿ ನನ್ನ ಹತ್ರ ಕೆಲವು ಚೀಟಿಗಳಿದೆ. ನಾನೇ ನಿಮ್ಮ ಹತ್ರ ಬರ್ತೀನಿ. ನೀವು ಒಂದು ಚೀಟಿನ ಎತ್ತಿ, ಅದರಲ್ಲಿ ಯಾವ ನಟ ನಟಿ ಅಥವಾ ನಿರ್ದೇಶಕರ ಹೆಸರು ಬರುತ್ತೋ, ಸಂಗೀತ ನಿರ್ದೇಶಕರ ಹೆಸರು ಬರುತ್ತೋ, ಅವ್ರಿಗೆ ಸಂಬಂಧಿಸಿದಂತೆ ಮೂರು ಪ್ರಶ್ನೆನ ಕೇಳ್ತೀವಿ. ಓಕೆನಾ? ಈಗ ಸೋಗಾಲ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ಓಕೆ, ಇವರು ಚಿತ್ರ ಸಾಹಿತಿ ಕವಿರಾಜ್ ಅವರು.
ಸೋಗಾಲ ಕುಟುಂಬಕ್ಕೆ ಕವಿರಾಜ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕವಿರಾಜ್ ಹಾಡು ಬರೆದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಸಂಜು ವೆಡ್ಸ್ ಗೀತ, ಎರಡನೇ ಆಯ್ಕೆ ಕರಿಯ. ಸಂಜು ವೆಡ್ಸ್ ಗೀತ. ಓಕೆ, ಸಂಜು ವೆಡ್ಸ್ ಗೀತ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನೋ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಕರಿಯ. ದರ್ಶನ್ ನಟನೆಯ ಕರಿಯ ಸಿನಿಮಾಗಾಗಿ ಮೊದಲ ಬಾರಿಗೆ ಹಾಡು ಬರೆದದ್ದು. ನನ್ನಲ್ಲಿ ನಾನಿಲ್ಲ ಮತ್ತು ಎಲ್ಲಿ ಎಲ್ಲಿಂದವೋ ಈ ಎರಡು ಗೀತೆಗಳು ಅದು ಹಿಟ್ಟಾಯಿತು ನೋಡಿ. ನನ್ನಲ್ಲಿ ನಾನಿಲ್ಲ ಅದೆಲ್ಲ ತುಂಬ ಹಿಟ್ಟಾದಂತಹ ಹಾಡು. ಮೊದಲನೇ ಸಿನಿಮಾದಲ್ಲೇ ಅವರ ಹಾಡು ಹಿಟ್ಟಾಯಿತು. ಅದಾದಮೇಲೆ ಅವರು ಒಂದೊಂದೇ ಸಿನಿಮಾಗಳನ್ನ ಮಾಡ್ತಾ ಬಂದರು. ಓಕೆ, ಈಗ ಮುಂದಕ್ಕೆ ಹೋಗ್ಬೇಡ, ಯೋಚನೆ ಮಾಡಿ ಉತ್ತರವನ್ನು ಕೊಡಿ ಆಯಿತಾ? ಕವಿರಾಜ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕವಿರಾಜ್ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಮದುವೆಯ ಮಮತೆಯ ಕರೆಯೋಲೆ, ಎರಡನೇ ಆಯ್ಕೆ ಕಾಳಿದಾಸ ಕನ್ನಡ ಮೇಷ್ಟು. ಮದುವೆಯ ಮಮತೆಯ ಕರೆಯೋಲೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಚಿತ್ರ ಸಾಹಿತಿ ಆಗಿದ್ದ ಕವಿರಾಜ್ ಈ ಸಿನಿಮಾದ ಮೂಲಕ ನಿರ್ದೇಶಕರಾದ್ರು. ಅಮೂಲ್ಯ ಈ ಸಿನಿಮಾದ ನಾಯಕಿ. ಓಕೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರ. ಮೂರನೇ ಪ್ರಶ್ನೆ ನೋಡ್ಬಿಡ. ಕವಿರಾಜ್ ಅವರಿಗೆ ಸಂಬಂಧಿಸಿದಂತಹ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕವಿರಾಜ್ ಮೂಲತಃ ಎಲ್ಲಿಯವರು? ನಿಮ್ಮ ಮೊದಲ ಆಯ್ಕೆ ಬೆಂಗಳೂರು, ಎರಡನೇ ಆಯ್ಕೆ ತೀರ್ಥಹಳ್ಳಿ. ತೀರ್ಥಹಳ್ಳಿ. ಓಕೆ, ತೀರ್ಥಹಳ್ಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ತೀರ್ಥಹಳ್ಳಿ ಸಮೀಪದ ಯಡೂರು ಕವಿರಾಜ್ ಅವರ ಜನ್ಮಸ್ಥಳ. ಸೊ ಮೂರರಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಮೊದಲನೇ ಸುತ್ತಲೂ ಕೂಡ 40 ಇತ್ತು. ನೆಕ್ಸ್ಟ್ ಎರಡು ರೌಂಡಲ್ಲೂ ಔಟ್ ಆಫ್ ಔಟ್ ತೆಗಿಬೇಕು, ಬಟ್ ತುಂಬ ಚೆನ್ನಾಗಿ ಆಟ ಆಡಿದ್ರು. ಓಕೆ, ಈಗ ಕದಂ ಕುಟುಂಬ ರೆಡಿ ಇದ್ದೀರಾ? ಬಂದ್ಬಿಡ್ಲಾ ಹಾಗಾದ್ರೆ. ಓಕೆ, ನಿಮಗೆ ಸಿಕ್ಕಿರೋದು ಜಿವಿ ಅಯ್ಯರ್. ನಮ್ಮ ಕದಂ ಕುಟುಂಬಕ್ಕೆ ಜಿವಿ ಅಯ್ಯರ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಿವಿ ಅಯ್ಯರ್ ಹುಟ್ಟಿದ್ದು ಎಲ್ಲಿ? ನಿಮ್ಮ ಮೊದಲ ಆಯ್ಕೆ ಬೆಂಗಳೂರಿನ ಚಾಮರಾಜಪೇಟೆ, ಎರಡನೇ ಆಯ್ಕೆ ಮೈಸೂರಿನ ನಂಜನಗೂಡು. ಮೈಸೂರಿನ ನಂಜನಗೂಡು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಖುಷಿ ಆದ್ರೆ ಹಿಂಗೆಲ್ಲ ಅನ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಸೂಪರ್ ಮೇಡಮ್, 20 ಅಂಕ ಗಳಿಸಿದ್ರ ಖುಷಿನಾ? ಖುಷಿ. ಓಕೆ, ಇದೇ ಖುಷಿಲಿ ಇದೆ ಜೋಶಲ್ಲಿ. ನೆಕ್ಸ್ಟ್ ರೌಂಡ್ ಅದ ಇದೇ ಖುಷಿಲಿ ಇದೆ ಜೋಶಲ್ಲಿ ಮುಂದಿನ ಪ್ರಶ್ನೆಗೂ ಉತ್ತರ ಕೊಡ್ಬೇಕು. ಓಕೆನಾ? ಇನ್ನು ಜಿ ವಿ ಅಯ್ಯರ್ 1917 ಸೆಪ್ಟೆಂಬರ್ನಲ್ಲಿ ನಂಜನಗೂಡಿನಲ್ಲಿ ಜನಿಸಿದ್ದಾರೆ. ಓಕೆ, ಜಿ ವಿ ಅಯ್ಯರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಿ ವಿ ಅಯ್ಯರ್ ನಟನೆಯ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಬೇಡರ ಕಣ್ಣಪ್ಪ, ಎರಡನೇ ಆಯ್ಕೆ ರಾಧಾರಮಣ. ರಾಧಾರಮಣ. ರಾಧಾರಮಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೂಪರ್, ರಾಧಾರಮಣ ಸರಿಯಾದ ಉತ್ತರ. 1944 ತೆರೆ ಕಂಡ ರಾಧಾರಮಣ ಇವರ ಮೊದಲ ಸಿನಿಮಾ. ನಂತರ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ದೊರೆಯಿತು. ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗ್ಬೇಡ ಮೇಡಮ್, ನಗು ನೋಡಕ್ಕಾದ್ರೂ ಇವಾಗ ನಾನು ಮೂರನೇ ಪ್ರಶ್ನೆಗೆ ಹೋಗಿ ಸರಿಯಾದ ಉತ್ತರ ಕೊಡ್ಬೇಕು ಅವರು. ಓಕೆ, ಈಗ ಜಿ ವಿ ಅಯ್ಯರ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಿ ವಿ ಅಯ್ಯರ್ ನಿರ್ದೇಶನದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಭೂದಾನ, ಎರಡನೇ ಆಯ್ಕೆ ಹಂಸಗೀತೆ.
ಭೂದಾನ ಭೂದಾನ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ಓಕೆ ನಟನಾಗಿ ಕಥೆಗಾರರಾಗಿದ್ದ ಅಯ್ಯರ್ ಭೂದಾನದ ಮೂಲಕ ನಿರ್ದೇಶಕರಾದರು ಓಕೆ ಮೂರಕ್ಕೆ ಮೂರು ಸರಿಯಾದ ಉತ್ತರ ಕೊಟ್ರಿ ಸೂಪರ್ ಮೊದಲನೇ ರೌಂಡ್ ಅಲ್ಲಿ ಔಟ್ ಆಫ್ ಔಟ್ ಈಗಲೂ ಕೂಡ 60-60 ಅಂಕನ ಗಳಿಸಿದ್ರ ಸಕದಾಗ ಆಟ ಆಡಿದ್ರು ಹರ್ಷ ಕುಟುಂಬ ರೆಡಿ ಇದ್ರಲ್ಲ ಓಕೆ ನಿಮಗೆ ಸಿಕ್ಕಿರೋದು ಅರ್ಜುನ್ ಸರ್ ಓಕೆ ಅರ್ಜುನ್ ಸರ್ಜಾ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ ಅರ್ಜುನ್ ಸರ್ಜಾ ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಮೊದಲ ಆಯ್ಕೆ ಆಶಾ ಎರಡನೇ ಆಯ್ಕೆ ಸೇಡಿನ ಸಂಚು ಆಶಾ ಆಶಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಶಾ ಬಾಲ ನಟನಾಗಿ ಸಿಂಹದ ಮರಿ ಸೈನ್ಯ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದ ಅರ್ಜುನ್ ಸರ್ಜಾ ಆಶಾ ಮೂಲಕ ಹದಿಹರೆಯದಲ್ಲಿ ನಾಯಕರಾಗಿ ಪರಿಚಿತರಾದರು ಓಕೆ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ ಈಗ ಮುಂದಕ್ಕೆ ಹೋಗೋಣ ಅರ್ಜುನ್ ಸರ್ಜಾ ಅವರ ಸಹೋದರ ಯಾರು ಅವರು ಸಿನಿಮಾ ರಂಗದಲ್ಲಿ ಪ್ರಸಿದ್ಧರು ನಿಮ್ಮ ಮೊದಲ ಆಯ್ಕೆ ಚಿರು ಸರ್ಜಾ ಎರಡನೇ ಆಯ್ಕೆ ಕಿಶೋರ್ ಸರ್ಜಾ ಕಿಶೋರ್ ಸರ್ಜಾ ಕಿಶೋರ್ ಸರ್ಜಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ಏನಾದರೂ ಗೊತ್ತಾ ಅವರು ಏನು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಅಂತ ಡೈರೆಕ್ಷನ್ ಓಕೆ ಕಿಶೋರ್ ಸರ್ಜಾ ಡೈರೆಕ್ಟರ್ ಅಂತ ಹೇಳಿದ್ರೆ ಈಗ ಅವರ ಪರಿಚಯ ನೋಡೋಣ ಸಹೋದರ ಕಿಶೋರ್ ಸರ್ಜಾ ಕೂಡ ಖ್ಯಾತ ನಿರ್ದೇಶಕರು ಅವರಿಗಾಗಿ ಕನ್ನಡದಲ್ಲೂ ಅರ್ಜುನ್ ಸರ್ಜಾ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಸರ್ ಡೈರೆಕ್ಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ತಿಳ್ಕೊಂಡಿದ್ದೀರಾ ಓಕೆ ಈಗ ಎರಡೂ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕನ ಗಳಿಸಿದರೆ ಮುಂದಕ್ಕೆ ಹೋಗೋಣ ಅರ್ಜುನ್ ಸರ್ಜಾ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ಅರ್ಜುನ್ ಸರ್ಜಾ ನಟನೆಯ ಶ್ರೀಮಂಜುನಾಥ ಸಿನಿಮಾದ ನಿರ್ದೇಶಕರು ಯಾರು ನಿಮ್ಮ ಮೊದಲ ಆಯ್ಕೆ ಕೆ ಬಾಲಚಂದರ್ ಎರಡನೇ ಆಯ್ಕೆ ಕೆ ರಾಘವೇಂದ್ರ ರಾವ್ ಕೆ ರಾಘವೇಂದ್ರ ರಾವ್ ಓಕೆ ಕೆ ರಾಘವೇಂದ್ರ ರಾವ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ಶ್ರೀಮಂಜುನಾಥ ಸಿನಿಮಾ ನೋಡಿದ್ದೀರಾ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಗತ್ತಲ್ಲ ಅದು ಸಿನಿಮಾ ಬಹಳ ಸತಿ ನೋಡಿದ್ದೀನಿ 2001 ತೆರೆ ಕಂಡ ಈ ಸಿನಿಮಾದಲ್ಲಿ ತೆಲುಗಿನ ಖ್ಯಾತ ನಟ ಚಿರಂಜೀವಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಶಿವನ್ ಪಾತ್ರದಲ್ಲಿ ನಟಿಸಿದ್ದಾರೆ ಜೊತೆಗೆ ಪಂಚಭಾಷಾ ತಾರೆ ಅಂತ ಹೇಳಿ ನಾವು ಅರ್ಜುನ್ ಸರ್ಜಾ ಅವ್ರನ್ನ ಕರಿತೀವಿ ಓಕೆ ಅರ್ಜುನ್ ಸರ್ಜಾ ಅವ್ರಿಗೆ ಸಾರಿ ಅರ್ಜುನ್ ಸರ್ಜಾ ಅವ್ರಿಗೆ ಸಂಬಂಧಪಟ್ಟಂತಹ ಮೂರು ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ರ ಸಖತ್ತಾಗಿ ಆಟ ಆಡಿದ್ರು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎರಡರಲ್ಲೂ ಕೂಡ ಫುಲ್ ಔಟ್ ಆಫ್ ಔಟ್ ತಗೊಂಡಿದ್ದಾರೆ ವೆಲ್ ಪ್ಲೇಡ್ ಥ್ಯಾಂಕ್ ಯು ಓಕೆ ಅಮೃತ ವರ್ಷಿಣಿ ಕುಟುಂಬ ರೆಡಿ ಇದ್ದೀರಲ್ಲ ಶ್ರೀನಗರ ಕಿಟ್ಟಿ ಶ್ರೀನಗರ ಕಿಟ್ಟಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ಶ್ರೀನಗರ ಕಿಟ್ಟಿ ನಟನೆಯ ಕನ್ನಡದ ಮೊದಲ ಸಿನಿಮಾ ಯಾವುದು ನಿಮ್ಮ ಮೊದಲ ಆಯ್ಕೆ ಗಿರಿ ಎರಡನೇ ಆಯ್ಕೆ ಚಂದ್ರ ಚಕೋರಿ ಚಂದ್ರ ಚಕೋರಿ ಚಂದ್ರ ಚಕೋರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ಗೆಸ್ ಮಾಡಿದ್ದ ಗೊತ್ತಿತ್ತಾ ಗೊತ್ತಿತ್ತ ಶ್ರೀಮುರುಳಿ ನಟನೆಯ ಈ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ್ರು ಶ್ರೀನಗರ ಕಿಟ್ಟಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ ಮುಂದಕ್ಕೆ ಹೋಗ್ಬೇಡ ಶ್ರೀನಗರ ಕಿಟ್ಟಿ ಕುರಿತಾದಂತಹ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ ಇಂತಿ ನಿನ್ನ ಪ್ರೀತಿಯ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ನಿರ್ವಹಿಸಿದ ಪಾತ್ರದ ಹೆಸರೇನು ನಿಮ್ಮ ಮೊದಲ ಆಯ್ಕೆ ರಾಜೀವ ಎರಡನೇ ಆಯ್ಕೆ ಪ್ರಕಾಶ ರಾಜೀವ ರಾಜೀವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ ಸಿನಿಮಾ ನೋಡಿದಿರಾ ಅನ್ಸುತ್ತೆ ಪಾತ್ರದ ಹೆಸರು ಚೆನ್ನಾಗಿ ನೆನ್ಪಿಟ್ಕೊಂಡಿದಿರ ಸೂಪರ್ ರಾಜೀವ ಸರಿಯಾದ ಉತ್ತರ ಸೂರಿ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾವಿದು
ಸೋನುಗೌಡ ಮತ್ತು ಭಾವನಾ ನಾಯಕಿಯರು. ಓಕೆ, ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬೇಡ. ಶ್ರೀನಗರ ಕಿಟ್ಟಿ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಜೊತೆ ಪ್ರಿಯಾಮಣಿ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಕೋಕೋ, ಎರಡನೇ ಆಯ್ಕೆ ಬಹುಪರಾಕ್. ಸರಿಯಾದ ಉತ್ತರ ಯಾವುದು? ಕೋಕೋ. ಕೋಕೋ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಶ್ರೀನಗರ ಕಿಟ್ಟಿಯವ್ರ ಬಗ್ಗೆ ಮೂರು ಪ್ರಶ್ನೆಗಳನ್ನ ಕೇಳಿದ್ವಿ, ಮೂರಕ್ಕೂ ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 60 ಅಂಕನ ಗಳಿಸಿದ್ದೀರಾ. ಆರ್ ಚಂದ್ರು ನಿರ್ದೇಶನದ ಕೋಕೋ ಸಿನಿಮಾದಲ್ಲಿ ಈ ಜೋಡಿಯನ್ನ ಕಾಣಬಹುದು. ಇಲ್ಲೂ ಕೂಡ ಔಟ್ ಆಫ್ ಔಟ್. ಮೊದಲನೇ ಸುತ್ತಲ್ಲೂ ಕೂಡ ಚೆನ್ನಾಗಿ ಆಟ ಆಡಿದ್ರಿ, ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ರ. ಈಗ ಈ ಸುತ್ತು ಮುಕ್ತಾಯ ಆಗಿದೆ. ನಕ್ಷತ್ರ ಸುತ್ತು ಮುಕ್ತಾಯವಾದ ಮೇಲೆ ಅಂಕಗಳನ್ನ ನೋಡ್ಬೇಕಲ್ಲ. ಓಕೆ, ಅಂಕಗಳನ್ನ ನೋಡ್ಬಿಡೋಣ. ಸೋಗಾಲ ಕುಟುಂಬ ಗಳಿಸಿರುವಂತಹ ಅಂಕಗಳು 80. ಕದಂ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಮೇಡಮ್ ಹಿಂಗೆ ಮಾಡಿ ಒಂದ್ಸಲ. ಇನ್ನ ಈ ಕಡೆ ಹರ್ಷ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಅಮೃತ ವರ್ಷಿಣಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಈಗ 120 ತಗೊಂಡಿದ್ದೀರಾ, ನೆಕ್ಸ್ಟ್ ರೌಂಡಲ್ಲಿ ನೀವು ಹಾಡು ಹೇಳಬೇಕು ಆಯ್ತಾ, ಸರಿಯಾಗಿ ಉತ್ತರ ಕೊಟ್ಟ ಮೇಲೆ. ಓಕೆ, ಈಗ ಮುಂದಕ್ಕೆ ಹೋಗ್ಬೇಡ. ಸೊ ಮೂರನೇ ಸುತ್ತು ಚಿತ್ರ ಜಗತ್ತು. ಸೋಗಾಲ ಕುಟುಂಬ ಚಿತ್ರ ಜಗತ್ತು ಸುತ್ತನ್ನ ಆಡೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಈ ಸುತ್ತಿನಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀವಿ, ಯಾಕಂದ್ರೆ ಈ ಸಿನಿ ಕ್ವಿಜ್ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತಾ ಇದೆ ಜನಕ್ಕೆ. ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಬೇರೆ ತರ ಮಾಡ್ಕೊಂಡಿದ್ದೀವಿ. ಮೊದಲನೇ ಸುತ್ತಿನಲ್ಲಿ ಹೇಗಿರುತ್ತೆ ಅಂದ್ರೆ ಎರಡು ಫೋಟೋನ ಸ್ವಲ್ಪ ಮರ್ಜ್ ಮಾಡಿ ನಾವು ತೋರಿಸಿರ್ತೀವಿ. ಅಲ್ಲಿರುವಂತಹ ನಟರು ಇಬ್ಬರು ಹೆಸರನ್ನು ಕೂಡ ನೀವು ಗೆಸ್ ಮಾಡಬೇಕು. ಅದು ನಟರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿರ್ದೇಶಕರು ಅಥವಾ ನಟಿಯರು. ಅದನ್ನ ನೀವು ಸರಿಯಾಗಿ ಉತ್ತರ ಕೊಡೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ, ಕ್ಲಾಕ್ ಪ್ಲೇ ಆಗುತ್ತೆ, ಅದಾದ್ಮೇಲೆ ನೀವು ಸರಿಯಾದ ಉತ್ತರ ಕೊಡಬೇಕು. ಓಕೆ, ಅರ್ಥ ಆಯ್ತಲ್ವಾ? ಓಕೆ, ಈಗ ಸೋಗಾಲ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೋಡಿ, ಇಬ್ಬರು ನಟರ ಚಿತ್ರಗಳಿದೆ ಅಲ್ಲಿ, ಮರ್ಜ್ ಮಾಡಿದೀವಿ, ಅರ್ಧ ಬೇರೆಯವ್ರ ಮುಖ ಇದೆ, ಇನ್ನರ್ಧ ಬೇರೆಯವ್ರ ಮುಖ. ಓಕೆ, ಸಮಯ ಮುಗ್ದಿದೆ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಯೆಸ್, ಸರಿಯಾದ ಉತ್ತರ. ಮೊದಲನೇದೇ ತಪ್ಪಾಗ್ತಾ ಇತ್ತಲ್ವಾ? ಬಿಡಿ, ಫಸ್ಟ್ನೇ ಸರಿ ಹೇಳಿದ್ರ ಅಂದ್ರೆ ಇನ್ನೆರಡು ಸರಿಯಾಗಿ ಹೇಳ್ತೀರಾ. ಆಕ್ಚುಲಿ ಇವರಿಬ್ರು ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಅಣ್ಣ ತಮ್ಮಂದಿರ ತರಾನೇ ಇದಾರೆ. ಅವರನ್ನೇ ಮರ್ಜ್ ಮಾಡಿ ಕೊಟ್ಟಿದ್ರು, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ನಮ್ಮ ಕರಾವಳಿ ಪ್ರತಿಭೆಗಳು ಫುಲ್ ಮಿಂಚ್ತಾ ಇದ್ದಾರೆ, ನಮ್ಮ ಕರ್ನಾಟಕದ ಹೆಸರನ್ನ ದೇಶದ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಸೂಪರ್, ಇದೇ ತರ ಇರುತ್ತೆ ನೆಕ್ಸ್ಟ್ ಕೂಡ. ಓಕೆ, ಮುಂದಕ್ಕೆ ಹೋಗ್ಬಿಡೋಣ. ಚಿತ್ರ ಜಗತ್ತಿನಲ್ಲಿ ಈಗ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈಗ ಎರಡು ಫೋಟೋ ಇದೆಯಲ್ಲ, ಅದೆರಡೂ ಸೇರಿದ್ರೆ ಏನಾಗುತ್ತೆ, ಯಾವ ಸಿನಿಮಾದ ಹೆಸರು? ತುಂಬಾ ಈಸಿ, ನನಗೆ ಗೊತ್ತಾಯ್ತು. ಆ ಥರ ನೀವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಇನ್ನು 5 ಸೆಕೆಂಡ್ ಇದೆ. ಓಕೆ, ಅವಳ ಹೆಜ್ಜೆ. ಅವಳ ಹೆಜ್ಜೆ. ಓಕೆ, ಅವಳ ಹೆಜ್ಜೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 1981 ತೆರೆ ಕಂಡಂತಹ ಸಿನಿಮಾ ಅವಳ ಹೆಜ್ಜೆ. ಇದೇ ತರ ನಾವು ಫೋಟೋಗಳನ್ನ ಕೊಡ್ತೀವಿ, ನೀವು ಅದ್ರ ಮೇಲೆ ಸಿನಿಮಾದ ಹೆಸರನ್ನ ಗೆಸ್ ಮಾಡ್ಬೇಕು. ಮೊದಲನೇ ಸರಿಯಾಗಿ ಕೊಟ್ರೆ ಎರಡನೇದು ಸರಿಯಾಗಿರುತ್ತೆ, ಮೂರನೇದು ಸರಿಯಾಗಿರುತ್ತೆ. ಸೊ ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದಿರಾ. ಮುಂದಕ್ಕೆ ಹೋಗ್ಬೇಡ. ಇಲ್ಲಿ ನಾವು ಒಬ್ರು ಫೋಟೋನ, ಒಬ್ರು ಹೀಗೆ ನಿಂತಿರ್ಬೋದು, ಒಬ್ರು ಬೆನ್ನ ಹಿಂದೆ ಇರ್ಬೋದು, ಆ ಥರ ಅವ್ರು ಯಾರು ಇರ್ತಾರೆ ಹಿಂದೆ ಅವ್ರನ್ನ ಗೆಸ್ ಮಾಡಬೇಕು.
ಓಕೆ, ಚಿತ್ರಜಗತ್ತು ಸುತ್ತಿನಲ್ಲಿ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇಪ್ಪತ್ತು ಸೆಕೆಂಡ್ ಇರುತ್ತೆ. ಈ ಕಡೆ ನಾವು ಕ್ವೆಶನ್ ಮಾರ್ಕ್ ಹಾಕಿದೀವಲ್ಲ ರೆಡ್ ಹಾಕ್ಬಿಟ್ಟು, ಅದು ಯಾರು ಅಂತ ಗೆಸ್ ಮಾಡ್ಬೇಕು ನೀವು. ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ನೋಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ವ್ಯಕ್ತಿ ನೋಡಿದ್ರೆ ಹಿಂದೆಯಿಂದ ಅವ್ರು ಹೇಗೆ ಕಾಣ್ತಾರೆ ಅಂತ ಗೊತ್ತಿದ್ರೆ ಗೆಸ್ ಮಾಡ್ಬೋದು. ಓಕೆ, ಸಮಯ ಇದೆ. ಡಾಕ್ಟರ್ ರಾಜ್ಕುಮಾರ್, ಬಬ್ರು ವಾಹನ ಫಿಲಂ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿ ಆಗಿದೆ. ಸಿನಿಮಾ ಸಮೇತ ಉತ್ತರ ಕೊಟ್ರಿ. ಮೇಡಮ್ ಹೇಳ್ತಾ ಇದ್ರು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ಮೂರು ಕೂಡ ನಾವು ಕೊಡ್ಬೋದೇನೋ, ಯಾಕಂದ್ರೆ ಎರಡು ಸುತ್ತಿನಲ್ಲಿ ಮೊದಲನೇದೇ ನಮ್ಗೆ ಗೊತ್ತಾಗಿರ್ಲಿಲ್ಲ ಅಂತ. ಬಟ್ ಸಿನಿಮಾ ಹೆಸರು ಮೂಲಕ ಕೂಡ ನೀವು ಗೆಸ್ ಮಾಡಿದ್ರಿ. 1977ರಲ್ಲಿ ತೆರೆ ಕಂಡ ಬಬ್ರು ವಾಹನ ಸಿನಿಮಾದ ಚಿತ್ರ ಅದು. ನಮ್ಮ ಅಣ್ಣವರು ಮೂರಕ್ಕೆ ಮೂರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ, 60 ಅಂಕನ ಗಳಿಸಿದ್ದಾರೆ. ಸೂಪರ್. ಓಕೆ, ಈಗ ಕದಂ ಕುಟುಂಬ ಆಟಾಡೋದಕ್ಕೆ ರೆಡಿ ಇದ್ದೀರಾ ಅಲ್ಲ? ಓಕೆ, ಕದಂ ಕುಟುಂಬಕ್ಕೆ ಚಿತ್ರಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಅಲ್ಲಿ ಇಬ್ಬರು ನಟರ ಮುಖವನ್ನು ಎರಡು ಸೇರಿಸಿ ಒಂದು ಮುಖ ಮಾಡಿದ್ದಾರೆ. ಆ ಕಡೆ ಯಾರು, ಈ ಕಡೆ ಅರ್ಧ ಯಾರು ನೋಡಿ. ಮಿಕ್ಸ್ ಆದ್ರೆ ನಮ್ಮ ನಟರು ಹೇಗೆ ಕಾಣ್ತಾರೆ ಅಂತ ಕೂಡ ನಾವು ಈ ಸುತ್ತಿನಲ್ಲಿ ನೋಡ್ಬೋದು. ನಿಮಗೆ ಸ್ವಲ್ಪ ತುಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಯಾರ್ದು ಅಂತ. ಆ ಕಡೆ ಕಣ್ಣು ಮತ್ತೆ ಇದು ಸುದೀಪ ಉಪೇಂದ್ರ. ಓಕೆ, ಸುದೀಪ್ ಮತ್ತೆ ಉಪೇಂದ್ರ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸುದೀಪ್ ಉಪೇಂದ್ರ. ಸುದೀಪ್ ಮತ್ತು ಉಪೇಂದ್ರ ಅವ್ರನ್ನ ಸೇರಿಸಿ ನಮ್ಮ ಟೀಮ್ ಒಂದು ಫೋಟೋ ಕೊಟ್ಟಿದ್ರು, ಸುಪೇಂದ್ರ ಅಂತ ಹೆಸರಿಡ್ಬೋದು ನೋಡಿ. ಓಕೆ, ಸರಿಯಾದ ಉತ್ತರ, 20 ಅಂಕನ ಗಳಿಸಿದ್ರ. ಮುಂದಕ್ಕೆ ಹೋಗ್ಬೇಡ ಅಲ್ಲ. ಈಗ ಎರಡು ಫೋಟೋನ ನಾವು ಅಲ್ಲಿ ಕೊಟ್ಟಿರ್ತೀವಿ, ಅದನ್ನ ಸೇರಿಸಿ ಸಿನಿಮಾದ ಹೆಸರನ್ನ ಗೆಸ್ ಮಾಡಬೇಕು. ಓಕೆ, ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈಸಿ ಆಗಿದೆ ಅನ್ಸುತ್ತೆ ಮೇಡಮ್, ಸಂತೋಷಕ್ಕೆ ಪಾರವೇ ಇಲ್ಲ. ಏ, ನೋಡಿದ ತಕ್ಷಣ ಗೊತ್ತಾಗೋಯ್ತಂತ. ಹೌದು, ಆಟೋರಾಜ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ. 1982ರಲ್ಲಿ ತೆರೆ ಕಂಡ ಚಿತ್ರ ಆಟೋ ರಾಜ. ಯಾರು ಹೇಳಿ ನಟಿಸಿರೋದು ಅದರಲ್ಲಿ? ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದರೆ ಮೂರನೇದನ್ನ ನೋಡ್ಬೇಡ. ಆ ಫೋಟೋ ಬರಲಿ ಸ್ಕ್ರೀನ್ ಮೇಲೆ. ಅವ್ರಿಗೆ ಫುಲ್ ಟರ್ನ್ ಆಗಿದ್ರು, ಇವ್ರಿಗೆ ಅರ್ಧ ಕಾಣಿಸ್ತಾ ಇದೆ. ಬಟ್ ಗೆಸ್ ಮಾಡ್ಬೇಕು. ನಾವು ರೆಡ್ ಮಾರ್ಕ್ ಹಾಕ್ಬಿಟ್ಟು ಕ್ವೆಶನ್ ಮಾರ್ಕ್ ಹಾಕಿದೀವಲ್ಲ, ಆ ನಟ ಯಾರು ಅಂತ. ಓಕೆ, ಅಂಬರೀಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಬಂಗಾರದ ಗುಡಿ. 1976ರಲ್ಲಿ ತೆರೆ ಕಂಡ ಬಂಗಾರದ ಗುಡಿ ಸಿನಿಮಾದ ಚಿತ್ರ ಅದು. ಸೊ ಮೂರಕ್ಕೂ ಮೂರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಸಖತ್ತಾಗಿ ಆಟ ಆಡಿದಿರಾ. ಇನ್ನಿರೋದು ಒಂದೇ ಸುತ್ತು, ಅದರಲ್ಲೂ ಏನಾದರೂ ಮೂರಕ್ಕೆ ಸರಿಯಾಗಿ ಗೆಸ್ ಮಾಡಿಬಿಟ್ರೆ ಫುಲ್ ಅಂಕನ ಗಳಿಸ್ದಂಗೆ ಆಗುತ್ತೆ. ಸಖತ್ತಾಗಿ ಆಟ ಆಡ್ತಾ ಇದ್ದೀರ. ಓಕೆ, ಈಗ ನಮ್ಮ ಹರ್ಷ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ ಫೋಟೋನ ಮರ್ಜ್ ಮಾಡಿ ಹಾಕಿದೀವಿ ಅಲ್ಲಿ. ಓಕೆ, ನಿಮ್ಮ ಉತ್ತರ? ರಚಿತಾರಾಮ್ ಮತ್ತೆ ರಮ್ಯಾ. ಓಕೆ, ರಚಿತಾರಾಮ್ ಮತ್ತೆ ರಮ್ಯಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬರುತ್ತೆ ಇವಾಗ. ಒಂದು ರಚಿತಾ, ಇನ್ನೊಂದು ಭಾವನಾ. ಓಕೆ, ನೀವು ಒಂದನ್ನ ಮಾತ್ರ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ರಚಿತಾ ಅಂತ, ಇನ್ನೊಂದು ರಮ್ಯಾ ಅಂತ, ಅದು ತಪ್ಪು ಉತ್ತರ. ಹಾಗಾಗಿ 20ರಲ್ಲಿ ನಿಮ್ಗೆ 10 ಅಂಕ ಕೊಡ್ತೀವಿ.
ಹತ್ತು ಅಂಕನ ಕಳಿಸಿದ್ರೆ ಹೌದು ಅರ್ಧ ಮುಂದಕ್ಕೆ ಹೋಗ್ಬೇಡ ಎರಡು ಫೋಟೋ ಬರುತ್ತೆ ಗೆಸ್ ಮಾಡಿ ಸಿನಿಮಾದ ಹೆಸರನ್ನ ಹೇಳಬೇಕು ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ ನಿಮ್ಮ ಉತ್ತರ ಬೆಂಕಿಯಲ್ಲಿ ಅರಳಿದ ಹೂ ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಬೆಂಕಿಯಲ್ಲಿ ಅರಳಿದ ಹೂವು ಸರಿಯಾದ ಉತ್ತರ 1983 ರಲ್ಲಿ ತೆರೆ ಕಂಡ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರ ಸರಿಯಾದ ಉತ್ತರ ಸೋ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 30 ಅಂಕನ ಗಳಿಸಿದ್ರೆ ಈಗ ಒಟ್ಟಾರೆಯಾಗಿ ಮುಂದಕ್ಕೆ ಹೋಗ್ಬಿಡಣಾಲ ಚಿತ್ರ ಜಗತ್ತು ಸುತ್ತಲಿ ಇವರ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಿ ನಾವು ರೌಂಡ್ ಮಾರ್ಕ್ ಹಾಕಿದೀವಲ್ಲ ಆ ನಟಿ ಯಾರು ಅಂತ ಗೆಸ್ ಮಾಡಬೇಕು ಕಲ್ಪನಾ ಕಲ್ಪನಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಕಲ್ಪನಾ 1971 ರಲ್ಲಿ ತೆರೆ ಕಂಡ ಶರಪಂಜರ ಚಿತ್ರದದು ಸೋ 10 ಮಾರ್ಕ್ಸ್ ಅನ್ನು ಕಳ್ಕೊಂಡು ಈಗ ನೀವು 50 ಅಂಕನ ಗಳಿಸಿದ್ರ ಬಟ್ ಬಿಡಿ ಕಳ್ಕೊಂಡಿರೋದು ಕಮ್ಮಿನೇ ಸೂಪರ್ ಓಕೆ ಅಮೃತ ವರ್ಷಿಣಿ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ ನಮ್ಮ ಅಮೃತ ವರ್ಷಿಣಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ ಯಾರು ಜೋರಾಗಿ ಹೇಳಬೇಡಿ ಇಲ್ಲಿ ಕೇಳಿಸ್ತು ನೀವು ಹೇಳಿದ್ದು ಇಬ್ಬರು ನಟಿಯರ ಫೋಟೋ ಇದೆ ರಾಧಿಕಾ ಮತ್ತೆ ಮಾಲಾಶ್ರೀ ಓಕೆ ರಾಧಿಕಾ ಮತ್ತು ಮಾಲಾಶ್ರೀ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಮಾಲಾಶ್ರೀ ಸರಿಯಾದ ಉತ್ತರ ರಾಧಿಕಾ ಕೂಡ ಸರಿಯಾದ ಉತ್ತರ ಅದನ್ನ ಒಂಥರ ಸಿಂಬಾಲಿಕ್ ಆಗಿ ಹೇಳ್ಬೇಕಂದ್ರೆ ಹಲ್ಲು ಮಾಲಾಶ್ರೀ ಮೇಡಮ್ದು ಫುಲ್ ಫೇಮಸ್ ಹಾಗಾಗಿ ಅದನ್ನೇ ಅವರು ಹೈಲೈಟ್ ಮಾಡಿ ಕೊಟ್ಟಿದ್ರು ಗೆಸ್ ಮಾಡಿದಿರ ಸರಿಯಾದ ಉತ್ತರ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದಿರಲ್ಲ ಇದೇ ಖುಷಿಲಿ ಒಂದು ಹಾಡು ಹೇಳಿ ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವಾ ಕಂಪನ್ನು ಹಾದೀಲಿ ಹಾಸಿ ತಂದಿದೆ ಹಿತವ ನಮಗಾಗಿ ತಂದಿದೆ ಹಿತವ ನಮಗಾಗಿ ಜೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ ನಾವು ಹಾಡೋಣ ಇನ್ನೇಕೆ ಬಾ ಚಿಂತೆ ಜೀವ ಹೂವಾಗಿದೆ ಭಾವಜೇನಾಗಿದೆ ಹಾಡು ಹಾಗಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಓಕೆ ಈಗ ನಮ್ಮ ಅಮೃತ ವರ್ಷಿಣಿ ಕುಟುಂಬಕ್ಕೆ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ ಇಪ್ಪತ್ತು ಸೆಕೆಂಡ್ ಮುಗ್ದಿದೆ ಉತ್ತರ ಬೆಂಕಿ ಬಿರುಗಾಳಿ ಬೆಂಕಿ ಬಿರುಗಾಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ 1984 ತೆರೆ ಕಂಡಂತಹ ಸಿನಿಮಾ ಬೆಂಕಿ ಬಿರುಗಾಳಿ ಈ ಸುತ್ತಿನಲ್ಲಂತೂ ಎಲ್ರಿಗೂ ಈಸಿಯಾಗಿ ಸಿಗ್ತಾ ಇದೆ ಗೊತ್ತಿರೋ ತರಾನೇ ಅಲ್ವಾ ಏ ಸೂಪರ್ ಎರಡಕ್ಕೂ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದರೆ ಈಗ ಮುಂದಕ್ಕೆ ಹೋಗ್ಬೇಡ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ
ಓಕೆ ಉತ್ತರ ವಿಷ್ಣುವರ್ಧನ್ ಓಕೆ ವಿಷ್ಣುವರ್ಧನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾದ ಉತ್ತರ 1972ರಲ್ಲಿ ತೆರೆ ಕಂಡ ನಾಗರಹಾವು ಚಿತ್ರದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಸರಿಯಾದ ಉತ್ತರ ಮೂರಕ್ಕೆ ಮೂರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ನೋಡೋಣ ನೆಕ್ಸ್ಟ್ ರೌಂಡ್ ಅಲ್ಲಿ ಇವರು ಮೂರು ಕೂಡ ಈ ಮೂರು ಕುಟುಂಬಗಳು ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಟ್ಟಿದ್ದೀರಲ್ಲ ಇಲ್ಲಿ ಮಾತ್ರ ಸ್ವಲ್ಪ 10 ಅಂಕ ಕಳ್ಕೊಂಡಿದ್ರು ಇನ್ನ ಇವರಿಬ್ಬರಲ್ಲಿ ಕಾಂಪಿಟೇಷನ್ ಇದೆ ನೆಕ್ಸ್ಟ್ ರೌಂಡ್ ಅಲ್ಲಿ ಏನಾಗುತ್ತೆ ನೋಡೋಣ ಓಕೆ ಈಗ ಮೂರು ಸುತ್ತು ಮುಕ್ತಾಯ ಆಗಿದೆಯಲ್ಲ ಅಂಕಗಳನ್ನು ನೋಡೋಣ ನಮ್ಮ ಸೋಗಾಲ ಕುಟುಂಬ ಗಳಿಸಿರುವಂತ ಒಟ್ಟು ಅಂಕಗಳು 140 कदम कुटुंब गळिसिरुवंत अंकगळु 180 हर्ष कुटुंब गळिसिरुवंत अंकगळु 170 अमृत वर्षिणी कुटुंब गळिसिरुवंत अंकगळु 180 ಓಕೆ ಮೂರು ಸುತ್ತು ಮುಕ್ತಾಯ ಆಗಿಬಿಡಿದೆ ಎಲ್ಲರಲ್ಲೂ ಜೋಶ್ ಇದೆ ಹಾಡು ಹೇಳ್ತೀರಾ ಆಕ್ಟಿಂಗ್ ಮಾಡ್ತೀರಾ ಫುಲ್ ಸೆಲೆಬ್ರೇಟ್ ಮಾಡ್ತೀರಾ ನಟ ಭಯಂಕರ ಸುತ್ತಿನಲ್ಲಿ ಎಲ್ಲ ಜೋಶಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ನನಗಂತೂ ಅನ್ನಿಸ್ತಾ ಇದೆ ಹೋಗ್ಬೇಡ ಅಲ್ಲ ಆ ಸುತ್ತಿಗೆ ಓಕೆ ಈಗ ನಾಲ್ಕನೇ ಸುತ್ತು ನಟ ಭಯಂಕರ ಓಕೆ ಈ ಸುತ್ತು ಕೂಡ ಸೋಗಾಲ ಕುಟುಂಬದಿಂದನೇ ಆರಂಭ ಆಗುತ್ತೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರು ಯಾರಾದರೂ ಬನ್ನಿ ಚೀಟಿ ಎತ್ತುಕೊಳ್ಳಿ पटाके बेंकी 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 मतो पड़ता बेंकी अब ले यस ಬೆಂಕಿಯ ಬಲೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಸರಿಯಾಗಿದೆಯಾ ಉತ್ತರ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಸರಿಯಾದ ಉತ್ತರ ಬೆಂಕಿ ಕರೆಕ್ಟ್ ಆಗಿ ತೋರಿಸ್ಬೇಕಲ್ವಾ ಇದು ಹಿಂಗೆ ತೋರಿಸಿದ್ರೆ ಬೆಂಕಿ ನೀ ಹಿಂಗೆ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಓಕೆ ಅಲ್ಲ ನಿಮ್ಮ ಸಮಯ ಈಗ ಶುರುವಾಗಿದೆ ಅದೇನು ಅಂತ ಅವರು ಕಲ್ಲು ವೀಣೆ ಮಿಡಿಯಿತು ಕರೆಕ್ಟ್ ಆಗಿ ಹೇಳಿ ಕಲ್ಲು ವೀಣೆ ಮಿಡಿಯಿತು ಕಲ್ಲು ವೀಣೆ ನುಡಿಯಿತು ಕಲ್ಲು ವೀಣೆ ನುಡಿಯಿತು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ ಸರಿಯಾದ ಉತ್ತರ ಮೊದಲನೇದು ಅವ್ರು ಕಲ್ಲು ತೋರಿಸ್ತಾ ಇದ್ದು ಗೊತ್ತಾಗ್ತಿರ್ಲಿಲ್ವಾ ಸರಿ ಏನ್ ಮಾಡ್ಬೇಕು ಅಂತ ಹಿಂಗೆ ಹಿಂಗೆ ಎತ್ತಿ ಹಿಂಗೆ ತೋರಿಸಿರವ ಕಲ್ಲೊಂದು ಗೊತ್ತಾಗೋದು ಅಲ್ವಾ ಬಟ್ ಅಂದ್ರೆ ಚೆನ್ನಾಗಿ ಗೆಸ್ ಮಾಡಿದ್ದೀರಾ ನೀವು ಭಾಳ ಬೇರೆ ಬೇರೆ ಥರ ಪ್ರಯತ್ನ ಪಟ್ರಿ ಸರ್ ತೋರಿಸೋದಕ್ಕೆ ಆಯಿತು ನಿಮ್ಮ ಸಮಯ ಈಗ ಶುರುವಾಗಿದೆ ಹೆಣ್ಣು ನಟಿ ನಟಿ ಅವಳು ಯಾರು ನಾನು ಮತ್ತೆ ಅವಳು ನಾನು ನಾನು ಅವಳಲ್ಲ ಅವನು ಅವಳು ಅವಳು ಓಕೆ ನೆರಳು ಅವಳ ನೆರಳು ಅವಳ ನೆರಳು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಕರೆಕ್ಟ್ ಆಗಿದೆಯಾ ಸರಿಯಾಗಿದೆ ಸೂಪರ್ ಸರ್ ನನ್ನನ್ನು ತೋರಿಸಿದಕ್ಕೆ ಥ್ಯಾಂಕ್ ಯು ಮೇಡಮ್ ಹೇಳಿದಾಗೆ ಮೊದಲನೇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರೆ ಮೂರು ಸರಿ ಆಗುತ್ತೆ ಸಖತ್ತಾಗಿ ಆಟ ಆಡಿದ್ರಿ ತುಂಬ ಚೆನ್ನಾಗಿ ಗೆಸ್ ಮಾಡಿದ್ರಿ ವೆರಿ ನೈಸ್ ಮೂರು ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ ಈಗ ಮುಂದಿನ ತಂಡ ರೆಡಿ ಇದೆಯಲ್ವಾ ಕದಂ ಕುಟುಂಬ ಬನ್ನಿ ಯಾರಾದರೂ ಒಬ್ರು ಈಗ ಸೂಪರ್
ನಿಮ್ಮ ಸಮಯ ಈಗ ಶುರುವಾಗಿದೆ. ಹೂಕುಂಡ, ಪಟಾಕಿ, ಬೆಂಕಿ, ಬೈಕ್, ಬೆಂಕಿ ಬಿರುಗಾಳಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನಮ್ ಸ್ಕೂಲ್ ಟೀಚರ್ ಅಲ್ವಾ, ಹಂಗ ಮಕ್ಕಳಿಗೆಲ್ಲ ತೋರ್ಸ ಅಭ್ಯಾಸ ಇರುತ್ತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ನಾಯಿ, ಕಣ್ಣು, 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 ಬೆಕ್ಕು, ಬೆಕ್ಕಿನ ಕಣ್ಣು, ಬೆಕ್ಕಿನ ಕಣ್ಣು ಅಂತ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 40 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂರು, ಮೂರು, ಒಂದು, ಎರಡು, ಛತ್ರಿ, ಮಳೆ, 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 ಎರಡು, ಎರಡು ಲಾಸ್ಟ್ ಬೀಳ್ತಾ ಇದೆ, ಬೀಳ್ತಾ ಇದೆ, ಮಳೆ ಬೀಳ್ತಾ ಇದೆ, ಮಳೆ ಬಂತು, ಮಳೆ ಬಂತು, ಮಳೆ, ಮಳೆ ಬಂತು, ಮಳೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ. ಮೇಡಮ್ ಅಲ್ಲೋಗಿ ಮಾಡ್ತಿರಲ್ಲ, ಅಲ್ಲೇ ಮಾಡಿ. ತುಂಬಾ ಚೆನ್ನಾಗಿ ತೋರಿಸಿದ್ರಿ ಮೇಡಮ್, ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ವಿ ಫಾಸ್ಟ್ ಆಗಿ. ಮೂರಕ್ಕೂ ಕೂಡ ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದಿರಾ. ಫುಲ್ ಯಾವ್ದು ತಪ್ಪು ಹೇಳೇ ಇಲ್ಲ ಬಿಡಿ ನೀವು. ಟೀಚರ್ ಮೇಡಮ್, ಟೀಚರ್ ಮೇಡಮ್ ನಿಮ್ ಜೋಶು ಎಲ್ಲ ಸೇರ್ಕೊಂಡು ಚೆನ್ನಾಗಿ ಆಟ ಆಡಿದ್ದಾರೆ. ಮೂರಕ್ಕೂ ಮೂರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಮುಂದಕ್ಕೆ ಹೋಗ್ಬಿಡೋಣ. ಹರ್ಷ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಶಂಕರ್ನಗರ್, ಚಕ್ರವ್ಯೂಹ ಅಂತ ಗೆಸ್ ಮಾಡಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿ. ನಕ್ಷತ್ರ, ಮದುವೆ, ಮದುವೆ ಮಾಡಿ ನೋಡ. ಬೇಗ ಗೆಸ್ ಮಾಡ್ಬೇಕು. ದೇವರ, ಸಮಯ ಮುಕ್ತಾಯವಾಗಿದೆ. ನಾ ಸುಳಿವು ಕೊಡ್ತಾ ಇದ್ದೀನಿ. ಶಂಕರ್ನಾಗ್ ಮತ್ತು ಜೈ ಜಗದೀಶ್ ಕಾಂಬಿನೇಷನ್ ಸಿನಿಮಾ ಅದು. ಆಸೆ ನೂರುಂಟು ಈ ಸಿನಿಮಾದ ಗೀತೆ. ಈ ಹಾಡು ಬರುತ್ತೆ ಆ ಸಿನಿಮಾದಲ್ಲಿ. ಬೇರೆ ಯಾರಾದ್ರೂ ಗೆಸ್ ಮಾಡ್ಬೋದಾ? ಸ್ವರ್ಗದಲ್ಲಿ. ಸರಿಯಾದ ಉತ್ತರ, ಸ್ವರ್ಗದಲ್ಲಿ ಮದುವೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹಸಿದ ಹೆಬ್ಬುಲಿ ಅಂತ ಗೆಸ್ ಮಾಡಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ಈಗ ಮೂರಲ್ಲಿ ಎರಡಕ್ಕೆ ಸರಿಯಾದ ಉತ್ತರ ಕೊಟ್ರಿ ಅಲ್ವಾ? ಮೂರಲ್ಲಿ ಎರಡಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು ಒಂದನ್ನ ಕಳ್ಕೊಂಡು ಈಗ 40 ಅಂಕನ ಗಳಿಸಿದ್ರೆ ಸೂಪರ್. ತುಂಬಾ ಚೆನ್ನಾಗಿ ತೋರಿಸಿದ್ರು.
ಓಕೆ, ಈಗ ಅಮೃತ ವರ್ಷಿಣಿ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮಗು ಮಗ ತಾಯಿ ತಾಯಿಯ ಕೊಡೋದಕ್ಕೆ ಅಂದರೆ ನಿಮ್ಮ ಸಮಯಾವಕಾಶ ಮುಗ್ದಿದೆ. ನಾನಿವಾಗ ಸುಳಿವನ್ನು ಹೇಳ್ತೀನಿ. ಕಲ್ಯಾಣ್ ಕುಮಾರ್ ನಟನೆಯ ಸಿನಿಮಾ ಇದು. ಶಂಕರ್ನ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಬೇರೆ ಯಾರಾದರೂ ಎಸ್ ಮಾಡ್ತೀರಾ? ಹಾಂ, ಹೌದು, ನಗಬೇಕಮ್ಮ ನಗಬೇಕು. ಸರಿಯಾದ ಉತ್ತರ, ನಗಬೇಕಮ್ಮ ನಗಬೇಕು. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ನಂಜನಗೂಡು ನಾನೇ ರಾಜಕುಮಾರ. ಕರೆಕ್ಟಾಗಿ ಹೇಳಿ. ನಾನೇ ರಾಜ. ನಾನೇ ರಾಜ. ಓಕೆ, ನಾನೇ ರಾಜ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೊದಲನೇದು ನಾಲ್ಕು ಅಕ್ಷರ ಸಮಯ. ಸಮಯದ ಗುಂಡ. ಸರಿಯಾಗಿ ಗೆಸ್ ಮಾಡಿದ್ರಾ? ಸಮಯದ ಗೊಂಬೆ ಸರಿಯಾದ ಉತ್ತರ. ಸೂಪರ್. ಮೂರಲ್ಲಿ ಎರಡಕ್ಕೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ, 40 ಅಂಕನ ಗಳಿಸಿದ್ದೀರಾ. ಹೋಗಿ ಮ್ಯಾಮ್. ಅಮೃತ ವರ್ಷಿಣಿ ಕುಟುಂಬ ಮೂರಲ್ಲಿ ಎರಡಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನು ಗಳಿಸಿದ್ದೀರಾ. ಸೂಪರ್. ಓಕೆ, ಈಗ 4 ಸುತ್ತುಗಳು ಮುಕ್ತಾಯ ಆಗಿದೆ. 4 ಸುತ್ತುಗಳು ಮುಕ್ತಾಯ ಆದ್ಮೇಲೆ ಏನು ಮಾಡ್ಬೇಕು ಹೇಳಿ? ಅಂಕನ ನೋಡ್ಬೇಕಲ್ವಾ? ಓಕೆ, ಈಗ ಅಂಕಗಳನ್ನ ನೋಡೋಣ. ಸೋಗಾಲ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200. ಡಬಲ್ ಸೆಂಚುರಿ ಬಾರಿಸಿದ್ದಾರೆ ಸೋಗಾಲ ಕುಟುಂಬ. ತುಂಬ ಚೆನ್ನಾಗಿ ಆಟಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಇನ್ನು ಕದಂ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು ಕೇಳದೆ ಬೇಡಾಗಿರು 240. ಔಟ್ ಆಫ್ ಔಟ್, ಯಾವುದೇ ತಪ್ಪುತ್ತರನ ಕೊಟ್ಟಿಲ್ಲ. 240 ಅಂಕನ ಗಳಿಸಿದ್ದಾರೆ. ಸೂಪರ್. ಇನ್ನು ಈ ಕಡೆ ಹರ್ಷ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 210. ತುಂಬ ಚೆನ್ನಾಗಿ ಆಟಾಡಿದ್ರಿ ನೀವು ಕೂಡ. ಇನ್ನು ಅಮೃತ ವರ್ಷಿಣಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 220. ಓಕೆ, ಕದಂ ಕುಟುಂಬ 240 ಅಂಕಗಳನ್ನು ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್. ಯಾವುದೇ ತಪ್ಪು ಉತ್ತರ ಕೊಟ್ಟಿಲ್ಲ, ಎಲ್ಲ ಸರಿಯಾದ ಉತ್ತರ ಕೊಟ್ಟರು. ಸೂಪರಾಗಿ ಆಟಾಡಿದ್ರಿ, ಮೊದಲನೇ ಸ್ಥಾನದಲ್ಲಿದ್ದೀರಾ. ಇನ್ನು ಅಮೃತ ವರ್ಷಿಣಿ ಕುಟುಂಬ 220 ಅಂಕನ ಗಳಿಸೋ ಮೂಲಕ ಎರಡನೇ ಸ್ಥಾನದಲ್ಲಿದ್ದಾರೆ. ಈ ಲಾಸ್ಟಲ್ಲೇ ಒಂದೇನೋ ತಪ್ಪಾಯ್ತು ಅಷ್ಟೇ ಅಲ್ಲ ನಿಮ್ದು. ಸೂಪರ್. ಇನ್ನು ಹರ್ಷ ಕುಟುಂಬ 210 ಅಂಕಗಳನ್ನು ಗಳಿಸೋ ಮೂಲಕ ಮೂರನೇ ಸ್ಥಾನದಲ್ಲಿದ್ದಾರೆ. ಸೋಗಾಲ ಕುಟುಂಬ 200 ಅಂಕಗಳನ್ನು ಗಳಿಸೋ ಮೂಲಕ 4ನೇ ಸ್ಥಾನದಲ್ಲಿದ್ದಾರೆ. ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ. 200, 210, 220 ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಆಟಾಡಿದ್ರ. ಕೆಲವು ಆಟದ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಇರ್ತಾ ಇತ್ತು, ಬಟ್ ಇಲ್ಲಿ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಆಟಾಡಿದ್ರ. ಸೂಪರ್. ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕುಟುಂಬಗಳಿಗೂ ಕೂಡ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಈ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿರೋದು SSP ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಅವರ ಫೋನ್ ನಂಬರ್ ಕೂಡ ಈ ರೀತಿಯಾಗಿದೆ, 7535333333. ಇನ್ನೊಂದು ನಂಬರು 9535449789. ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. ದೂರದರ್ಶನ ವಾಹಿನಿಯ ಕಡೆಯಿಂದ ನಿಮಗೆ ಕೃತಜ್ಞತೆಗಳನ್ನು ನಾವು ಸಮರ್ಪಿಸ್ತೀವಿ. ಈಗ ನಿಮ್ಮೆಲ್ಲರಿಗೂ ಕೂಡ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಕದಂ ಕುಟುಂಬ ಫುಲ್ ಚಿಂದಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ.
ವೆಲ್ಕಮ್. ಎರಡನೇ ಸ್ಥಾನದಲ್ಲಿರೋರು ಅಮೃತ ವರ್ಷಿಣಿ ಕುಟುಂಬ. ಕಂಗ್ರಾಚುಲೇಷನ್ಸ್ ಮೇಡಮ್. ನೀವು ನಗದೆ ಬಿಡ, ಹಂಗೆ ಇದ್ರು ಡಿಂಪಲ್ ಬರುತ್ತಲ್ಲ. ಹೌದು, ಡಿಂಪಲ್ ಕ್ವೀನ್. ಕಂಗ್ರಾಚುಲೇಷನ್ಸ್ ಸರ್. ಎಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ರಿ, ತುಂಬ ಖುಷಿ ಆಯಿತು ಎಲ್ಲ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ. ಹೇಳಿ ಹೇಳಿ ಹೌದಾ, ಹಾಡಿ ಹಾಡಿ ಎಳ್ಳೇನು ಹಾಡಿ, ಪರವಾಗಿಲ್ಲ ಹೇಳಿ ಸರ್, ಪರವಾಗಿಲ್ಲ. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ ವಿರಹಾಗ್ನಿ ನಿನ್ನದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು ವಿರಹಾಗ್ನಿ ನಿನ್ನದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು ಓರಾಡಿದೆ ಹಾರಾಡಿದೆ ಆರೈಸಿ ಪ್ರೇಮದ ಒಣಲು ಮೆಲ್ಲು ಶಿರೆ ಸವಿಗಾಣ ಎದೆ ಜಲ್ಲೆನೆ ಹೂವಿನ ಬಾಣ. ಸೂಪರ್ ಸರ್, ಸಕಲ ಹಾಡಿದ್ರು ತುಂಬ ಚೆನ್ನಾಗಿ ಹಾಡಿದ್ರಿ. ಅದೇ ಈ ಒಂಥರ ವಾಲಂಟಿಯರ್ ಆಗಿ ಹಾಡ್ತೀವಿ ಅಂತೆಲ್ಲ ಹೇಳಿ ನೀವೇ ಫುಲ್ ಎನರ್ಜೆಟಿಕ್ ಆಗಿ ಭಾಗವಹಿಸಿದ್ದೆ, ನನಗೆ ಭಾಳ ಖುಷಿ ಆಯಿತು. ಎಲ್ಲ ಕುಟುಂಬ ಸದಸ್ಯರಿಗೂ ಕೂಡ ಮತ್ತೊಂದು ಸಲ ಕಂಗ್ರ್ಯಾಚುಲೇಷನ್ಸ್ ಆಗಿನೇ, ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಸಿನಿ ಕ್ವಿಜ್ ಕಾರ್ಯಕ್ರಮನ ನೀವೆಲ್ಲರೂ ಕೂಡ ಆನಂದಿಸಿದ್ರಾ ಅಂತ ಭಾವಿಸ್ತಾ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾಲ್ಕು ಕುಟುಂಬ ಸದಸ್ಯರ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.